ಸ್ನೇಹಿತರೆ, ತಮಗೆಲ್ಲರಿಗೂ ಕುನಿಮಲ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸಕ್ಕರೆ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾರ್ದಾದರೂ ಸೇವಿಂಗ್ಸ್ ಖಾತೆ ICICI ಬ್ಯಾಂಕ್ ಅಲ್ಲಿ ಇದ್ರೆ ಅವರಿಗೋಸ್ಕರ ಈ ವಿಡಿಯೋ, ಯಾಕಂದ್ರೆ ಇದರಲ್ಲಿ ಒಂದು ಸರ್ವಿಸ್ ಚಾರ್ಜಸ್ ಮಂತ್ಲಿ ಕಟ್ ಆಗುತ್ತೆ. ಯಾವುದು? ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಖಾತೆಯಿಂದ ಹಲವಾರು ICICI ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗೆ ಕಟ್ ಆಗಿರುತ್ತೆ. ಅದು ಏನಕ್ಕೆ ಕಟ್ ಆಗುತ್ತೆ, ಅದು ಎಷ್ಟು ಮೇಂಟೈನ್ ಮಾಡಬೇಕು, ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಇದೇ ತರ ICICI ಬ್ಯಾಂಕ್ ಇದು ಹಲವಾರು ನ್ಯೂ ಅಪ್ಡೇಷನ್, ನ್ಯೂ ಸರ್ವಿಸ್ ಚಾರ್ಜಸ್ ನಿಮಗೆ ನೋಟಿಫಿಕೇಶನ್ ಮುಂಚೆ ಸಿಗಬೇಕಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ICICI ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಖಾತೆ ಇದ್ರೆ ಅವರಿಗೋಸ್ಕರ ಈ ವಿಡಿಯೋ, ಯಾಕಂದ್ರೆ ಸೇವಿಂಗ್ಸ್ ಖಾತೆ ಅಂದ್ರೆ ರೆಗ್ಯುಲರ್ ಸೇವಿಂಗ್ಸ್ ಅಕೌಂಟ್ ಪರ್ಸನ್ ಗೆ ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ಮಂತ್ ಎಂಡ್ ಅಲ್ಲಿ ಸರ್ವಿಸ್ ಚಾರ್ಜ್ ಅನ್ನು ಕಟ್ ಮಾಡಲಾಗುತ್ತದೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ನಿಮ್ಮ ಖಾತೆ ಏನಾದರೂ ನಿಮ್ಮ ಏರಿಯಾ ನಿಮ್ಮ ಬ್ರಾಂಚ್ ಎಲ್ಲಿರುತ್ತೆ, ಫಾರ್ ಎಕ್ಸಾಂಪಲ್ ಮೆಟ್ರೋ ಇಲ್ಲ ಅರ್ಬನ್ ಅಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಇಲ್ಲ ರೂರಲ್ ಅಲ್ಲಿ ಇರ್ಬೋದು, ಸೆಮಿ ಅರ್ಬನ್ ಅಲ್ಲಿ ಇರ್ಬೋದು, ನೀವೆಲ್ಲಿ ಖಾತೆಯನ್ನು ಮಾಡಿಸಿದ್ರ ಲೊಕೇಶನ್ ಬ್ರಾಂಚ್ ಎಲ್ಲಿ ಇರುತ್ತೋ ಅದೇ ಪ್ರಕಾರ ನಿಮ್ಮ ಅಮೌಂಟ್ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೆಟ್ರೋ ಇಲ್ಲ ಅರ್ಬನ್ ಆದ್ರೆ ನಿಮಗೆ 10,000 ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ಇನ್ ಕೇಸ್ ಅದರಲ್ಲಿ ಸಮ್ ಶಾರ್ಟ್ ಫಾಲ್ ಆದ್ರೆ ನಿಮಗೆ ಒಂದು ಸರ್ವಿಸ್ ಚಾರ್ಜಸ್ ಕಟ್ ಆಗುತ್ತೆ. ಆಮೇಲೆ ಇದು ಸೆಮಿ ಅರ್ಬನ್, ಸೆಮಿ ಅರ್ಬನ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 5,000 ಮೇಂಟೈನ್ ಮಾಡಬೇಕಾಗುತ್ತೆ ನಿಮ್ಮ ಖಾತೆಯಲ್ಲಿ. ಇನ್ ಕೇಸ್ ಅದು 5,000 ಏನಾದ್ರೂ ಶಾರ್ಟ್ ಫಾಲ್ ಆದ್ರೆ ಅಮೌಂಟ್ ಕಡಿಮೆ ಆದ್ರೆ ನಿಮಗೆ ಒಂದು ಚಾರ್ಜಸ್ ಕಟ್ ಮಾಡ್ತಾರೆ. ರೂರಲ್ ಅಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ 2,000 ರೂಪಾಯಿ ಮೇಂಟೈನ್ ಮಾಡ್ಕೋಬೇಕು, 2,000ಕ್ಕಿಂತ ಕೆಳಗಡೆ ಏನಾದ್ರೂ ಕಮ್ಮಿ ಆದ್ರೆ ಅದಕ್ಕೂ ಕೂಡ ಒಂದು ಸರ್ವಿಸ್ ಚಾರ್ಜ್ ಕಟ್ ಮಾಡ್ಕೊಂತಾರೆ. ಆಮೇಲೆ ಗ್ರಾಮೀಣ ಇಲಾಖೆಗಳಲ್ಲಿ ಗ್ರಾಮೀಣ ಲೊಕೇಶನ್ ಅಲ್ಲಿ ನಿಮಗೇನಾದರೂ ನಿಮ್ಮ ಖಾತೆ ಇದ್ರೆ 1,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಏನಾದರೂ ನೀವು ಆ ಮಂತ್ ಅಲ್ಲಿ ಏನಾದ್ರು ಮೀನ್ಸ್ ಅಮೌಂಟ್ ಶಾರ್ಟ್ ಫಾಲ್ ಆದ್ರೆ ಅಮೌಂಟ್ ಕಡಿಮೆ ಆದ್ರೆ ಅದಕ್ಕೊಂದು ಸರ್ವಿಸ್ ಚಾರ್ಜಸ್ ಕಟ್ ಮಾಡ್ಕೊಂತಾರೆ. ಈ ತರ 4 ರೀಜನ್ಗಳಲ್ಲಿ 100 ರೂಪಾಯಿ 100 ರುಪೀಸ್ ಎಕ್ಸ್ಟ್ರಾ ಅಂದ್ರೆ ಅದು 100 ರುಪೀಸ್ ಪ್ಲಸ್ 5% ಅಂತ ಮಾಡಿದ್ದಾರೆ ICICI ಬ್ಯಾಂಕ್ ಅವರು. ನಿಮ್ಮ ಅಮೌಂಟ್ ಶಾರ್ಟ್ ಫಾಲ್ ಆದ್ರೆ ನೀವೇನಾದರೂ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಾನ್ ಮಿನಿಮಮ್ ಮೇಂಟೈನ್ ಬ್ಯಾಲೆನ್ಸ್ ಅಂತ ಹೇಳಿ ಕಟ್ ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್ ಇವರು 4 ಲೊಕೇಶನ್ ಅಂದ್ರೆ ಮೆಟ್ರೋ, ಅರ್ಬನ್, ರೂರಲ್, ಸೆಮಿ ಅರ್ಬನ್, ಈ 4 ಲೊಕೇಶನ್ ಅಲ್ಲಿ 100 ರುಪೀಸ್ ಆಡ್ ಆಗಿರುತ್ತೆ, ಅದ್ರ ಜೊತೆಗೆ 5%. ಫಾರ್ ಎಕ್ಸಾಂಪಲ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಿಮಗೆ, ನೀವೇನಾದರೂ ಮೆಟ್ರೋ ಇಲ್ಲ ಅರ್ಬನ್ ಲೊಕೇಶನ್ ಅಲ್ಲಿ ನಿಮ್ ಖಾತೆ ಇದ್ರೆ ಬ್ರಾಂಚ್ ಅಲ್ಲಿ ಇದ್ರೆ ನೀವೇನಾದರೂ 10,000ಕ್ಕಿಂತ ಕೆಳಗಡೆ ಏನಾದ್ರು ಮೇಂಟೈನ್ ಮಾಡಿದ್ರೆ ನಿಮಗೆ 10,000ಕ್ಕೆ ಎಷ್ಟು 5% ಅಂತ ಹೇಳಿದ್ರೆ ಅಂದ್ರೆ 100 ರುಪೀಸ್ ಪ್ಲಸ್ 5%, 5% 10,000ಕ್ಕೆ ಎಷ್ಟಾಗುತ್ತೆ, 500 ರೂಪಾಯಿ ಆಗುತ್ತೆ. 500 ಪ್ಲಸ್ 100 ಎಷ್ಟಾಗುತ್ತೆ, 600 ಆಗುತ್ತೆ. 600 ರೂಪಾಯಿ ನಿಮ್ಮ ಖಾತೆನ ಕಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ 18% ಅಂದ್ರೆ 600 ಪ್ಲಸ್ 18% GST ಆಡ್ ಆಗಿ ಅದು ಕೂಡಿಸಿ ನಿಮಗೆ ಅಕೌಂಟ್ ಅಲ್ಲಿ ಕಟ್ ಆಗುತ್ತೆ ಇನ್ ಕೇಸ್ 10,000 ಏನಾದ್ರು ಶಾರ್ಟ್ ಫಾಲ್ ಆದ್ರೆ. ಇವಾಗ ಸೆಮಿ ಅರ್ಬನ್ ಮಾತಾಡೋಣ. ಸೆಮಿ ಅರ್ಬನ್ ಅಲ್ಲೂ ಇದೇ ತರನೇ 5,000 ಮೇಂಟೈನ್ ಮಾಡಬೇಕಾಗುತ್ತೆ ನಿಮಗೆ, ಅದರಲ್ಲಿ ಅಂದ್ರೆ 5% ಪ್ಲಸ್ 100 ರುಪೀಸ್ ಅಂದ್ರೆ 5,000ಕ್ಕೆ 5% 250 ರೂಪಾಯಿ ಆಯ್ತು, ಪ್ಲಸ್ 100 350 ರೂಪಾಯಿ ಪ್ಲಸ್ GST 18% ನಿಮ್ಮ ಖಾತೆಯಿಂದ ಕಟ್ ಆಗುತ್ತೆ. ಇವಾಗ ರೂರಲ್ ಅಲ್ಲಿ ಮಾತಾಡೋಣ. ರೂರಲ್ ಅಲ್ಲಿ 2,000 ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅನಾವರಣ ಕಾರಣದಿಂದ ನೀವು 2,000 ಮೇಂಟೈನ್ ಮಾಡಿಲ್ಲ ತಿಂಗಳಲ್ಲಿ ಅಂದ್ರೆ ನಿಮಗೆ 100 ರುಪೀಸ್ ಪ್ಲಸ್ 5% ಅಂತ. 100 ರುಪೀಸ್ ಅಂದ್ರೆ 2,000ಕ್ಕೆ ಎಷ್ಟಾಗುತ್ತೆ, 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಆದ್ರೆ 100 ರೂಪಾಯಿ ಪ್ಲಸ್ 100 ರೂಪಾಯಿ 200 ರೂಪಾಯಿ ಆಗುತ್ತೆ, 200 ರೂಪಾಯಿ ಪ್ಲಸ್ GST ಇಷ್ಟು ಕಟ್ ಮಾಡ್ಕೊಂತಾರೆ ನಿಮ್ಮ ಖಾತೆಯಿಂದ. ಫಾರ್ ಎಕ್ಸಾಂಪಲ್ ಇವಾಗ ಗ್ರಾಮೀಣ ಪ್ರದೇಶದಲ್ಲಿ 100 ರುಪೀಸ್ ಎಕ್ಸ್ಟ್ರಾ ಚಾರ್ಜಸ್ ನಿಮಗೆ ಹಾಕಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಏನಂತ ಹೇಳಿದ್ದಾರೆ, 1,000 ರೂಪಾಯಿ ಮೇಂಟೈನ್ ಮಾಡಬೇಕು ತಿಂಗಳ. ಇನ್ ಕೇಸ್ 1,000 ರೂಪಾಯಿ ಅವ್ರು ಮೇಂಟೈನ್ ಮಾಡಿಲ್ಲ ಅಂದ್ರೆ ಅವ್ರ ಖಾತೆಯಲ್ಲಿ 5% ಆಫ್ 1,000 ಅಂದ್ರೆ 5% ಆಫ್ 1,000 ಅಂದ್ರೆ ನಿಮಗೆ 50 ರುಪೀಸ್ ಕಟ್ ಮಾಡ್ಕೊಂತಾರೆ. ಇಷ್ಟಿದೆ ಸ್ನೇಹಿತರ ಚಾರ್ಜಸ್. ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ಆಮೇಲೆ ಇದೇ ತರ ICICI ಬ್ಯಾಂಕ್ ಹಲವಾರು ನ್ಯೂ ಅಪ್ಡೇಟ್ಸ್, ಪರ್ಸನಲ್ ಲೋನ್ ಆಗಿರ್ಬೋದು, ವೆಹಿಕಲ್ ಲೋನ್ ಆಗಿರ್ಬೋದು, ಆಮೇಲೆ ECH ACH ರಿಟರ್ನ್ ಚಾರ್ಜ್ ಆಗಿರ್ಬೋದು, ಇವೆಲ್ಲ ನಿಮಗೆ ಮುಂಚೆ ನೋಟಿಫಿಕೇಶನ್ ಸಿಗುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.